अग्निदुर्घटनेत झालेल्या हानीची पाहणी करताना आमदार गणेश हुक्केरी, चिकोडीत घडलेली घटना असून मुसंडी परिवारास शासनाकडून नुकसान भरपाई मिळवून देण्यासाठी प्रयत्न करणार असल्याचे आमदार गणेश हुक्केरी यांनी सांगितले. शहरात मंगळवारी मध्यरात्री अमित मुसंडी यांच्या दुकानाला शॉर्ट सर्किटने आग लागून नुकसान झाले आहे. यामुळे आमदार गणेश हुक्केरी घटनास्थळी भेट देऊन पाहणी केली. यावेळी मुसंडी परिवाराची विचारपूस करून झालेल्या नुकसानीची माहिती जाणून घेतली. यावेळी ते म्हणाले, झालेली दुर्घटना दुर्दैवी असून कुटुंबाच्या पाठीशी आपण असल्याचे सांगितले. या घटनेचा अहवाल तयार करून आपण मुख्यमंत्र्यांची भेट घेऊन झालेल्या नुकसानीची भरपाई मिळवून देऊ अशी ग्वाही दिली. यावेळी उपस्थित तहसीलदार सौ प्रमिला देशपांडे यांना आपत्ती व्यवस्थापन निधी किंवा इतर योजनेतून मदत करण्याचे सांगितले. तसेच बचाव कार्य राबविण्यास विलंब केलेल्या अग्निशमन दलाच्या जवानांवर कारवाई करण्याचा आदेश आमदार गणेश हुक्केरींनी दिला. ಇಲ್ಲಿ ಜೆರಾಕ್ಸ್ ಮಷಿನ್ ಹಾಗೂ ಕಂಪ್ಯೂಟರ್ ಆಪರೇಷನ್ ಆಪರೇಟಿಂಗ್ ಇಲ್ಲಿ ಅಂಗಡಿ ಇತ್ತು. ಶಾರ್ಟ್ ಸರ್ಕ್ಯೂಟ್ದಿಂದ ನಿನ್ನೆ ರಾತ್ರಿ ಸುಮಾರು 9:10 ದುರ್ಘಟನೆಯಾಗಿತ್ತು. ಇವತ್ತು ತಹಸೀಲ್ದಾರಾಗಲಿ ಎಸ್ಕಾಂ ಇಲಾಖೆ ಅಧಿಕಾರಿಗಳು ಅವರು ಬಂದಾಗ ತನಿಖೆ ಮಾಡಿದ್ವಿ. ಈ ಶಾರ್ಟ್ ಸರ್ಕ್ಯೂಟ್ ಯಾವ ಒಂದು ಕಾರಣ ಅಂದರೆ ಯಾವ ಒಂದು ಇದರಲ್ಲಿ ಆಗಿತ್ತಂಥದ್ರ ಬಗ್ಗೆ ಅವರು ರಿಪೋರ್ಟ್ ಕೂಡ ಕೇಳಿದ್ವಿ. ಬಟ್ ಫೈರ್ ಫೈಟರ್ ಅವರು ಇಲ್ಲಿ ಇಲ್ಲಿ ಬರಬೇಕಾದ್ರೆ ನಿನ್ನೆ ತಡ ಮಾಡಿದ್ರು. ಸುಮಾರು ಇವರ 9:40 ಮಾಡಿದ್ರೆ ಅವರ 10:15 ಬಂದರು. ಅದ್ರ ಬಗ್ಗೆನೂ ತಲ್ಸಿದವ್ರನ್ನ ಹೇಳಿ ಅವ್ರ ಮೇಲೆ ಕ್ರಮ ತಗೊಂಡು ಅವ್ರ ಬಗ್ಗೆ ರಿಪೋರ್ಟ್ ಹಾಕಿ ಕಂಟಿ ಮಾಡಿ ಇಲ್ಲಿಂದ ಬರಕ್ಕೆ ಹತ್ತು ಬಿಟ್ಟಿದ್ದಾಗ 45 minutes ಯಾಕೆ ಡಿಲೇ ಮಾಡಿದಂಥ ಅವ್ರ ಬಗ್ಗೆ ಈಗ ರಿಪೋರ್ಟ್ದಾಗ ವರದಿನೂ ಕೊಡ್ತಾರೆ. ಇವರು ಸರ್ಕಾರದಿಂದ ಖುದ್ದಾಗಿ ಹೋಗಿ ಅವರ ರಿಪೋರ್ಟ್ ತೊಗೊಂಡ್ಬಂದ ಅವ್ರಿಗೇನು ಪರಿಹಾರ ಕೊಡ್ತೈತಿ ನಾ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರ ಕಡೆ ಅವ್ರಿಗೆ ಪರಿಹಾರ ಕೊಡುವಂಥ ದೋಷ ಮಾಡಿದ್ರು. ಇಮಿಡಿಯೇಟ್ಲಿ ಹೆಸ್ಕಾಂದವರಾಗಲಿ ಮತ್ತು ಇಲ್ಲಿ ಈ ಆಜುಬಾಜು ಮನೆಯವರು ಕೂಡ ಬಂದ ನಮ್ಮ ಅಂತವರಿಗೆ ಏನು ಸಹಾಯ ಮಾಡಿದರು ಆಗಲಿ ಇಷ್ಟು ಬೆಂಕಿ ಆದರೂ ಕೂಡ ಎಲ್ಲರೂ ಆಜುಬಾಜು ಮನೆಯವ್ರ ಬಗ್ಗೆ ಏನು ಸಹಕಾರ ಕೊಟ್ಟಿದ್ದರು ನಿಜವಾಗೂ ನಾವು ಪ್ರತಿನಿಧಿಯಾಗಿ ಅವ್ರನ್ನ ಅಭಿನಂದಿಸ್ತಾರೆ. ಹೆಸ್ಕಾಂಚಿ ಅಭಿಯಂತಾ ನಾಗರಾಜ್, ಪ್ರವೀಣ್ ಗಂಧ, ಬಾಬು ಸಮತ್ ಶೆಟ್ಟಿ, ಫಿರೋಜ್ ಕಲಾವಂತ, ಸಂಜಯ್ ಭೋಸ್ಲೆ, ರವಿ ಹಂಪನ್ನವರ್ ಯಾಂಚಾಸಹ ಇತರ ಉಪಸ್ಥಿತ ಹೋತೆ. ನಿನ್ನೆ ರಾತ್ರಿ 9:40 ಇದು ಇಲ್ಲಿ ಒಮ್ಮೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ತಿತ್ತು. 9:41 10:00 ತನಕ ಕಂಟಿನ್ಯೂ ಫೈರ್ ಫೈಟರ್ದವ್ರು ಫೋನ್ ಹಚ್ಚಿದ್ರು. ಕರೆಕ್ಟ್ 11:45 ಅವರು ಇಲ್ಲಿ ಬಂದು ಅಗ್ನಿಶಾಮಕ ತೊಗೊಂಬಂದರು. ಅದು ಭೀ ಅರ್ಧ ಟ್ಯಾಕಿ ನೀರು ತೊಗೊಂಬಂದರು. ಅವರು ಕರೆಕ್ಟ್ಲಿ ಟಾಕಿ ತುಂಬ್ಕೊಂಬರ್ತಿದ್ರೆ ನನ್ನ ಟೋಟಲಿ 20% ನುಕ್ಸಾನ್ ಆಗ್ತಿತ್ತು. ಈಗ ಟೋಟಲಿ ನನ್ನ ಅಂಗಡಿಯಲ್ಲಿ ಒಂದು ಪೈಸ ಏನು ಬಂದಿರೋದಿಲ್ಲ, ಎಲ್ಲ ಸುಟ್ಟಾಗಿ ಹೋಗಿದೆ. ಥಿಂಕು 7 ನನ್ನ ಜೆರಾಕ್ಸ್ ಮಿಷಿನ್ ಅತ್ತಾಗ ನಾವು ಯೂಸ್ ಮಾಡೋದು 2 ಅತ್ತಾಗ 5 ನಾನು ಬೇರೆ ಕಸ್ಟಮರ್ ಫ್ರೆಂಡ್ಸ್ ಬೇಕಾಗಿತ್ತಂತ ನಾನು ತರಿಸಿಟ್ಟಿದ್ದು. ಅವು ಎಲ್ಲಾನ ಹಾಳಾಗಿ ಹೋಗಿದೆ. ಒಂದು ಮಿಷಿನ್ ಕಿಮ್ಮತ್ತು ಬ್ಲ್ಯಾಕ್ ಆ್ಯಂಡ್ ಇಡೋದು 3 lakh rupees, ಕಲರ್ ಮಿಷಿನ್ 2 ಇದ್ದು ಅದು 4 lakh rupees ಒಂದು ಮಿಷಿನ್, 2 ಪ್ರಿಂಟರ್ ಇದ್ದು, 2 ಪ್ರಿಂಟರು ಮತ್ತು 2 ಇದು ಪಿ ಸಿ ಇದ್ದು ಮತ್ತು ಎ ಸಿ ಒಂದಿತ್ತು, ಒಂದು LED TV ಇತ್ತು. ಅದೇನೂ ಉಳಿದಿಲ್ಲ. ಡ್ಯೂ ಟು ದಿ ಎತ್ತರದ ಪ್ರಾಬ್ಲಮ್ ಅಂದರೆ ಕರೆಕ್ಟ್ 10 minutes ಫೈರ್ ಫೈಟರ್ ಅವ್ರು ಬರೋದು. ಅವ್ರು 45 minutes ತೊಗೊಂಡ್ರು. 45 minutesದಲ್ಲಿ ಕಟ್ಟಿಗೆ ಎರಡು ಕಟ್ಟಿಗೆ ಅಂತ ವಸ್ತುಗೆ ಬೆಂಕಿ ಹತ್ತಕ್ಕೆ 1 second ಹತ್ತಂಗಿಲ್ಲ, ಸ್ವಲ್ಪ ಗಾಳಿ ಚಿಕ್ಕಿದ್ರೆ ಸಾಕು, ಎಲ್ಲಾನ ಮುಗಿದೋಗಿತ್ತು. ಆಲ್ಮೋಸ್ಟ್ 99% ಪೂರ ಬೆಂಕಿ ಹತ್ತದಾಗ ಅವರು
ಫೈರ್ ಫೈಟರ್ಸರ್ ಬಂದರು ಅದು ಬಿ ಅರ್ಧ ಟ್ಯಾಕಿ ತೊಗೊಂಡು 5 ಮಿನಿಟ್ ಹೊಡೆದ್ರು ಟ್ಯಾಕಿ ಮುಗಿತು ನೆಕ್ಸ್ಟ್ ಹೋದ್ರು ಮತ್ತೆ ಅರ್ಧ ತಾಸಲ್ಲಿ ಬಂದರು ಸರಿ ಸರಿ ಎಂಎಲ್ಎ ಬಂದು ಏನು ಹೇಳಿದ್ರು ಎಂಎಲ್ಎ ಬಂದರು ಈಗ ಅವರು ಮಿನಿಸ್ಟರ್ ಕಡೆಯಿಂದ ಸಹಾಯಧನ ಇದು ನಿಮಗೆ ಹೆಲ್ಪ್ ಮಾಡ್ತೇನೆ 100% ಅಂತ ಹೇಳಿದ್ರು ಸರಿ ಸರಿ ಈಗ ನಿಮ್ಮ ಒಪ್ಪಿಗೆ ಇದೆಲ್ಲ ಅಲ್ಲ ಸರಿ ಸರಿ